ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ರಾಜ್ಯದ 250 ಮಂದಿ ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೇಪಾಳ ಬಳಿಯ ಸಿನಿಕೋಟ್ ಪ್ರದೇಶದಲ್ಲಿ ಸುರಿತಾ ಇರುವ ಭಾರಿ ಮಳೆ ಹಾಗೂ ಮಂಜಿನ ಹೊಡೆತದಿಂದ ಯಾತ್ರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೊ ಸಂಕಷ್ಟದಲ್ಲಿ ಸಿಲುಕಿರುವ ಯಾತ್ರಾರ್ಥಿಗಳು ಹಾಗೆ ಕೇಂದ್ರ ಸರ್ಕಾರದ ರಾಯಭಾರ ಕಚೇರಿ ನಡುವೆ ಈಗಾಗಲೇ ಸಂಪರ್ಕ ಏರ್ಪಟ್ಟಿದೆ. ಸೊ ಇನ್ನು ಯಾರ್ಯಾರು ರಾಜ್ಯದ ಯಾತ್ರಿಗಳು ಅಂತಂದರೆ ಮಂಡ್ಯ, ರಾಮನಗರ, ಮೈಸೂರು ಭಾಗದ ಜನರೇ ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ 4 ದಿನದಿಂದ ಎಡಬಿಡದೆ ಸುರಿತಾ ಇರುವ ಮಳೆ ಮತ್ತು ಮಂಜಿನ ಹೊಡೆತದಿಂದ ಮುಂದೆ ಹೋಗಲಾರಂತಹ ಪರಿಸ್ಥಿತಿ ಎದುರಾಗಿದೆ. ರಾಜ್ಯ ಸರ್ಕಾರ ಎಲ್ಲ ಯಾತ್ರಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಂಕಷ್ಟದಲ್ಲಿರುವ ಯಾತ್ರಾರ್ಥಿಗಳ ಸಂಬಂಧಿಕರು ಮನವಿಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಯಾತ್ರೆಗೆ ತೆರಳಿದ್ದ ಹಲವರು ಅಸ್ವಸ್ಥಗೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಸ್ವಸ್ಥಗೊಂಡಿರುವವರ ಚಿಕಿತ್ಸೆಗೆ ಸಮೀಪದಲ್ಲಿ ಎಲ್ಲೂ ಕೂಡ ಆರೋಗ್ಯ ಕೇಂದ್ರದ ಸೌಲಭ್ಯವಿಲ್ಲ. ಯಾತ್ರಾರ್ಥಿಗಳಿರುವಂತಹ ಸಿನಿಕೋಟ್ ಪ್ರದೇಶಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆಯೂ ಇಲ್ಲ, ಕೇವಲ ಲಘು ವಿಮಾನಗಳು ಮಾತ್ರ ಹೋಗಿ ಬರಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೆಡೆ ಯಾತ್ರಾರ್ಥಿಗಳು ಸಂಕಷ್ಟದಲ್ಲಿ ಸಿಲುಕಿದ್ದರೆ ಮತ್ತೊಂದೆಡೆ ಅವರನ್ನು ಸಂಪರ್ಕಿಸಲು ಸಾಧ್ಯವಾಗದಿರುವುದರಿಂದ ಪೋಷಕರು, ಕುಟುಂಬದ ಸದಸ್ಯರು ತೀವ್ರವಾಗಿ ಆತಂಕಗೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರ ತಕ್ಷಣ ನೇಪಾಳ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಅವರನ್ನು ಸುರಕ್ಷಿತವಾಗಿ ಕರೆತರುವ ಕೆಲಸ ಮಾಡಬೇಕು ಅಂತ ಕುಟುಂಬ ಸದಸ್ಯರು ಮನವಿಯನ್ನು ಮಾಡಿದ್ದಾರೆ. ನೀವು ಫೋಟೋಸ್ನಲ್ಲಿ ನೋಡ್ತಾ ಇದ್ದೀರಿ, ಇವರಷ್ಟೇ ಅಲ್ಲ, ಒಟ್ಟು 250 ಜನ ಯಾತ್ರಾರ್ಥಿಗಳು ರಾಜ್ಯದವರೇ ಆಗಿದ್ದಾರೆ. ಮಂಡ್ಯ, ರಾಮನಗರ, ಮೈಸೂರು ಭಾಗದ ಜನರೇ ಅದರಲ್ಲೂ ಹೆಚ್ಚಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಭಾರೀ ವರ್ಷಧಾರೆ ಆಗ್ತಾ ಇದೆ ನೇಪಾಳದಲ್ಲಿ, ಅದರೊಳಗೂ ಈಗ ಸಿನಿಕೋಟ್ ಪ್ರದೇಶದಲ್ಲಿ ಅವರೆಲ್ಲ ಸಿಲುಕಿದ್ದಾರೆ. ಮತ್ತು ಬಲವಾದಂಥ ಒಂದು ಭಾರೀ ಪ್ರಮಾಣದ ಮಂಜು ಕೂಡ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದೆ ಸಂಚರಿಸಲಾಗದ, ಮುಂದೆ ಹೋಗಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಯಾವುದೇ ರೀತಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ, ಪೋಷಕರು ಕರೆ ಮಾಡಿದ್ರೆ ಅವರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಪೋಷಕರೆಲ್ಲ ಆತಂಕಗೊಂಡಿದ್ದಾರೆ, ಸಂಬಂಧಿಕರು ಆತಂಕಗೊಂಡಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೇಂದ್ರದೊಂದಿಗೆ ಸಂಪರ್ಕವನ್ನು ಸಾಧಿಸಿ ಕೂಡಲೇ ಅಲ್ಲಿಯ ನೇಪಾಳ ಸರ್ಕಾರದ ಸಹಾಯವನ್ನು ಪಡೆದು ಎಲ್ಲರನ್ನು ಸುರಕ್ಷಿತವಾಗಿ ಕರೆತರಬೇಕು ಅಂತ ಮನವಿಯನ್ನು ಮಾಡಲಾಗ್ತಾ ಇದೆ. ಮಾನಸ ಸರೋವರ ಯಾತ್ರೆ ಅಂದರೆ ಸುಲಭದ ಮಾತಲ್ಲ, ಗೊಳ್ತಾ ಇರೋದೇ ಮನೆಯವರ ಆತಂಕಕ್ಕೆ ಕಾರಣವಾಗಿದೆ. ಅವರು 21ನೇ ತಾರೀಕು ಹೊರಟರು, ಅವ್ರ ಫ್ರೆಂಡ್ಸ್ ಎಲ್ಲ 4 ಜನ ಹೊರಟಿದ್ದಾರೆ 21 ಕ್ವಾರ್ಟರ್. ಇಲ್ಲಿಂದ ನಿಮ್ಮ ಕಾಂಟ್ಯಾಕ್ಟ್ ಯಾವಾಗಿಂದ ಸಿಗ್ತಿಲ್ಲ ಮೇಡಮ್? ನಮ್ಮ 3 ದಿವಸ ಆಯಿತು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಅವರು ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ರು ಅವ್ರ ಹತ್ರ? 3 ದಿವಸ ಆಗ್ತು. ಅದೇ ಹೇಳಿದ್ರು ಬರ್ತಾ ಇದ್ವಿ ಆ ಕಡೆಯಿಂದ ಮನಸ್ಸರೋರ್ದಿಂದ, ಅಲ್ಲಿ ತುಂಬ ಮಳೆ ಬರೋಕೆ ಆಗ್ತಾ ಇಲ್ಲ, ಒಂದು ರೂಮಲ್ಲಿ ಇದ್ದೀವಿ, ಒಂದು ಊಟಕ್ಕೆಲ್ಲ ತುಂಬ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಅವರು ತಿರುಗಿ ಸಿಕ್ಕೇ ಇಲ್ಲ ನಮಗೆ, ಟ್ರೈ ಮಾಡ್ತಾನೆ ಇದ್ದೀವಿ ಸರ್. ಇಲ್ಲಿಂದ 21ನೇ ತಾರೀಕಿಗೆ ಹೊರಟಿದ್ದಾರೆ, ಇಲ್ಲಿ ಚನ್ನಪಟ್ಟಣೆಯಿಂದ 4 ಜನ ಹೋಗಿದ್ದಾರೆ. 4 ಜನದಲ್ಲಿ ಒಬ್ಬರೂ ಯಾರೂ ಕಾಂಟ್ಯಾಕ್ಟಿಗೆ ಸಿಗ್ತಾಯಿಲ್ಲ, ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಟ್ರೇಸ್ ಔಟ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ಫಸ್ಟಿಂದ ಹೊರಡ್ಬೇಕಾದ್ರೆ ಇಲ್ಲಿ ಸಿಮ್ ಅಲ್ಲಿ ವರ್ಕ್ ಆಗಲ್ಲ ಅಂತ ಹೇಳಿದರು, ಅಲ್ಲಿದೆ ಯಾವುದೋ ಒಂದು ಸಿಮ್ ತೊಗೊಂಡಿದ್ರು, ಆ ಸಿಮ್ ವರ್ಕ್ ಆಗ್ತಾಯಿಲ್ಲ. ಹಂಗಾಗಿ ನಮಗೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಆಮೇಲೆ ಇಲ್ಲಿಂದ ಕರ್ಕೊಂಡೋಗಿದ್ರಲ್ಲ ಈ ಆರ್ಗನೈಸ್ ಮಾಡಿರಲ್ಲ, ಈ ಆರ್ಗನೈಸರ್ಸ್ಗಳು ಯಾರೂ ಕೈ ಸಿಗ್ತಾಯಿಲ್ಲ. ಹಂಗಾಗಿ ಯಾರನ್ನ ಕೇಳಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ ಸರ್. ಈಗ ಲಾಸ್ಟಲ್ಲಿ ಯಾವಾಗ ಮಾತಾಡಿದ್ರು? ಚನ್ನಪಟ್ಟಣದಲ್ಲಿ ರಾಮ್ಪುರ, ಮಲ್ಲೇಶ್, ಕೋಟೆ ಶಿವರಾಮ್, ನಾಗವಾರ ರಂಗಸ್ವಾಮಿ, ಬೇವೂರಿನ ರಾಮಕೃಷ್ಣ ಸೇರಿದಂತೆ ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ 250 ಹೆಚ್ಚು ಜನ ಯಾತ್ರಾರ್ಥಿಗಳು ಮಾನಸ ಸರೋವರ ದರ್ಶನ ಮಾಡಲಿಕ್ಕೆ ಹೋಗಿದ್ದರು. ಶ್ರೀ ಶಂಕರ ಟಿ ವಿ ಚಾನೆಲ್ನವರು ಒಬ್ಬ ಏಜೆನ್ಸಿ ಮುಖಾಂತರ ಪ್ರತಿಯೊಬ್ಬರಿಂದ 2.5 ಲಕ್ಷ ರೂಪಾಯಿಗಳನ್ನು ಪಡ್ಕೊಂಡಿದ್ದರು. ಕಳೆದ 21ನೇ ತಾರೀಕು ಇಲ್ಲಿಂದ ಪ್ರವಾಸ ಹೊರಟರವರು ಮಾನಸ ಸರೋವರ ಆದಮೇಲೆ ಅವ್ರನ್ನ ನೇಪಾಳದ ಒಂದು ಗ್ರಾಮದ ಒಂದು ಲಾಡ್ಜ್ಗೆ ಬಿಟ್ಟು ಆ ಏಜೆನ್ಸಿಗಳು ಇದುವರೆಗೂ ಅವ್ರನ್ನ ಏನು ಎತ್ತ ಅಂತ ಅನ್ನೋದನ್ನು ವಿಚಾರ ಮಾಡಲಿಲ್ಲ. ಇವತ್ತು ಊಟ ಅವ್ರಿಗೆ ಖಾಲಿ ಆಗ್ತಾ ಇದೆ, ಅನೇಕರಿಗೆ ಬಿ ಪಿ, ಶುಗರ್ಗಳು, ಮಾತ್ರೆಗಳು ಖಾಲಿಯಾಗಿವೆ. 4 ದಿನ ಎಡಬಿಡದೆ ಮಳೆ ಮತ್ತು ಮಂಜಿನ ನಡುವೆ ಅವರು ಸಿಕ್ಕಾಕೊಂಡಿದ್ದಾರೆ. ಆ ಏಜೆನ್ಸಿಗಳು ಸ್ಪೆಷಲ್ ಫ್ಲೈಟ್ಗಳನ್ನ ತೊಗೊಂಡೋಗಿ ಕರ್ಕೊಬರಬೇಕಾಗಿತ್ತು, ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು, ಆದರೆ ಇದುವರೆಗೂ ಆಗಿಲ್ಲ. ಕೂಡಲೇ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೇಪಾಳದ ದೂತವಾಸದ ಜೊತೆ ಮಾತನಾಡಿ ಅವ್ರಿಗೆ ವಿಶೇಷ ವಿಮಾನದ ಮುಖಾಂತರ ಅವ್ರನ್ನ ಕರೆತರುವಂಥ ಕೆಲಸ ಆಗಬೇಕು. ಇಡೀ ಕುಟುಂಬ ಇವತ್ತು ಬಹಳ ಆತಂಕದಲ್ಲಿದೆ. ಇವತ್ತು ಸುದ್ದಿಯನ್ನು ಕೇಳಿದಂತಹ ನಾಗವಾರದ ರಂಗಸ್ವಾಮಿಯವರ ಪತ್ನಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರವರು ತುಂಬ ಕುಸ್ತು ಬಿದ್ದರು. ಅವ್ರ ಕುಟುಂಬಕ್ಕೆ 1 ಗಂಟೆಗಳ ಕಾಲ ಅವ್ರ ಜೊತೆಯಲ್ಲಿದ್ದು ಅವ್ರನ್ನ ಆರೋಗ್ಯದಲ್ಲಿ ಚೇತರಿಕೆ